ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಟಾಟಾ ಗ್ರೂಪ್ ಕಡೆಯಿಂದ ಹೊಸ ವೇಕೆನ್ಸಿ ಬಂದಿದೆ. ಟಾಟಾ ಸ್ಟೀಲ್ ಬಗ್ಗೆ ಅವಾಗಲೇ ವಿಡಿಯೋ ಮಾಡಿದ್ದೆ, ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಅದಕ್ಕೋಸ್ಕರನೇ ಟಾಟಾ ಗ್ರೂಪ್ ಬಗ್ಗೆ ಇನ್ನೂ ಜಾಸ್ತಿ ವಿಡಿಯೋ ಮಾಡಬೇಕು ಅಂತ ಅನ್ಸುತ್ತೆ. ಜೂನ್ ತಿಂಗಳಿನ ಒಂದು ಟಾಟಾ ವೇಕೆನ್ಸಿ ಅವಾಗಲೇ ರಿಲೀಸ್ ಆಗಿದೆ. ಯಾವುದಾದ್ರು ಜಾಬು, ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಸೊ ಎಷ್ಟು ಅವರ್ ವರ್ಕ್ ಮಾಡಬೇಕು, ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆಯಾ, ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಚೆನ್ನಾಗಿ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರನೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಪ್ರತಿ ಒಂದು ಅಪ್ಡೇಟ್ಸನ್ನು ಕೂಡ ನಿಮ್ಗೆ ಅಲ್ಲೇ ಸಿಗುತ್ತೆ. ಸೊ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ, ಟೆಲಿಗ್ರಾಮ್ ಚಾನಲ್ ಚೆಕ್ ಮಾಡ್ಕೊಳ್ಳಿ, ಇಮ್ಮಿಡಿಯೇಟಾಗಿ ಅಪ್ಡೇಟ್ ಮಾಡಿರ್ತೀನಿ. ಸೊ ನಿಮ್ಮ ಒಂದು ಊರು ಯಾವುದು, ನೀವೇನು ಓದಿದ್ದೀರಾ, ಅದನ್ನು ನಮ್ಮ ಒಂದು ಕಮೆಂಟ್ ಸೆಕ್ಷನ್ನಲ್ಲಿ ಬರೀರಿ. ಏನಕ್ಕಪ್ಪ ಅಂದರೆ ನಿಮ್ಮ ಒಂದು ಊರಲ್ಲಿ ಯಾವ್ದಾನ ಒಂದು ಜಾಬ್ ಇತ್ತು ಅಂದರೆ ಇಮ್ಮಿಡಿಯೇಟಾಗಿ ಅಪ್ಡೇಟ್ ಮಾಡ್ತೀನಿ ಅದಕ್ಕೋಸ್ಕರನೇ. ಸೊ ಎಲ್ಲರೂ ಕೂಡ ಕಮೆಂಟ್ ಮಾಡಿ ನೀವೇನು ಕ್ವಾಲಿಫಿಕೇಶನ್ ಮಾಡಿದ್ದೀರಾ, ನಿಮ್ಮ ಒಂದು ಊರು ಯಾವುದು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆರ್ಗನೈಸೇಷನ್ ನೇಮ್ ನೋಡ್ಕೊಳ್ಳೋದಾದರೆ ಟಾಟಾ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರೆ ಅಂದರೆ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರೂ ಕೂಡ ಎಲಿಜಿಬಲ್ ಆಗಿರ್ತೀರಾ. ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ತೀರಾ ಅಂದರೆ ಆನ್ಲೈನಲ್ಲೇ ಅಪ್ಲೈ ಮಾಡಬಹುದು. ಸೊ ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಳ್ಳೋದಾದರೆ ಯಾವುದೇ ಒಂದು ಎಕ್ಸಾಮ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಒಂದು CV ಮೇಲೆ ಅಂದರೆ ರೆಸ್ಯೂಮ್ ಮೇಲೆ ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಬಂದುಬಿಟ್ಟು ಇವತ್ತು ಅಂದರೆ 4th June ಲಾಸ್ಟ್ ಆಗ್ತಿದೆ. ಅದಕ್ಕೋಸ್ಕರನೇ ಇವತ್ತೇ ನೀವು ಅಪ್ಲೈ ಮಾಡಬೇಕಾಗತ್ತೆ ಈ ಒಂದು ಜಾಬ್ಗೆ, ಓಕೆನಾ. ಅಪ್ಲಿಕೇಶನ್ ಫೀಸ್ ನೋಡ್ಕೊಳ್ಳೋದಾದ್ರೆ ಯಾವುದೇ ಒಂದು ಫೀಸ್ ಇರೋದಿಲ್ಲ. ಜನರಲ್, OBC, EWS, SC, ST ಕ್ಯಾಂಡಿಡೇಟ್ಸು ಯಾರಿಗೂ ಕೂಡ ಫೀಸ್ ಇರೋದಿಲ್ಲ, ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು. ಟಾಟಾ ಗ್ರೂಪ್ನವರು ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಕೇಳಲ್ಲ ನಿಮಗೆ ಅಪ್ಲೈ ಮಾಡೋಕ್ಕೋಸ್ಕರ. ಯಾವುದೇ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಪೇ ಮಾಡಿ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಪ್ರೈವೇಟ್ ಕಂಪ್ನೀಸ್ಗಳು ದುಡ್ಡು ಕೇಳಲ್ಲ ಅಪ್ಲೈ ಮಾಡೋಕ್ಕೋಸ್ಕರ. ಪೋಸ್ಟ್ನ ಒಂದು ನೇಮ್ ಮತ್ತು ಸ್ಯಾಲ್ರಿ ನೋಡ್ಕೊಳ್ಳೋದಾದ್ರೆ ಫಸ್ಟ್ ಸ್ಯಾಲ್ರಿ ವಿಚಾರಕ್ಕೆ ಬಂದ್ಬಿಡೋಣ ಅಂತೆ. 22,000 to 30,000 ಹೈಯೆಸ್ಟ್ ಇದೆ ಈ ಒಂದು ಜಾಬ್ನಲ್ಲಿ. ಸೊ ನೀವು ಕ್ಲರ್ಕ್ ಆಗ್ಬೋದು, ಟೆಕ್ನಿಷಿಯನ್ ಆಗ್ಬೋದು, ಮತ್ತು ಲೇಡಿ ಕೇರ್ ಟೇಕರ್ ಆಗ್ಬೋದು. ಇನ್ನು ಬೇಜಾನ್ ಜಾಬ್ಸ್ ಇದೆ ಇದರಲ್ಲಿ, ನಿಮಗೆ ಡಿಸ್ಪ್ಲೇನಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ನೋಡಿ, ಅದನ್ನು ಓದ್ಕೊಳ್ಳಿ. ಜಾಬ್ನ ಒಂದು ಡೀಟೇಲ್ಸನ್ನು ಕೂಡ ಹಾಕ್ತಿದ್ದೀನಿ ನೋಡಿ. ನೋಡ್ಬೋದು ಇಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಆನ್ ದ ಇಂಟರ್ವ್ಯೂ ಬೇಸಿಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಎಲ್ಲಿ ನಿಮಗೆ ಟೆಸ್ಟ್ ಮತ್ತು ಎಕ್ಸಾಮ್ ಇರಲ್ವೋ ಆ ಒಂದು ಕಡೆ ಡೈರೆಕ್ಟ್ ನಿಮ್ಮ ಒಂದು ರೆಸ್ಯೂಮ್ ಮೇಲೇ ಇಂಟರ್ವ್ಯೂಗೆ ತಗೊಂತಾರೆ. ಅದು ನ್ಯಾಪ್ಕ ಇರಬೇಕಾಗತ್ತೆ ನಿಮಗೆ. ಏಜ್ನ ಒಂದು ಲಿಮಿಟ್ ನೋಡ್ಕೊಳ್ಳೋದಾದರೆ 18 to 30 ಒಳಗಡೆ ಇರಬೇಕಾಗತ್ತೆ. SC, ST, OBC, PWS ಕ್ಯಾಂಡಿಡೇಟ್ಸ್ ಆಲ್ ಓವರ್ ಇಂಡಿಯಾ ಅಪ್ಲೈ ಮಾಡ್ಬೋದು ಈ ಒಂದು ಜಾಬ್ಗೆ. ಮೇನ್ ಆಗಿ ಇವರು ಇಲ್ಲಿ ಫೋಕಸ್ ಮಾಡ್ತಿರುವಂಥದ್ದು 12th ಮತ್ತು ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ಗಳಿಗೆ. ಸೊ ಗ್ರಾಜ್ಯುಯೇಷನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದರೆ ಈ ಒಂದು ಜಾಬ್ಗೆ ನೀವು ಎಲಿಜಿಬಲ್ ಆಗಿರ್ತೀರಾ. ಗೈಸ್, ನಿಮಗೆ ಡಿಸ್ಪ್ಲೇನಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ನೋಡಿ, ಟಾಟಾ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಕರ್ಕೊಂಡೋಗುತ್ತೆ. ಆ ಒಂದು ವೆಬ್ಸೈಟಿಂದ ನೀವು ಕ್ಲೀನಾಗಿ ಪೋಸ್ಟ್ಗಳು ಯಾವುದು ಅಂತ ನೋಡಿಬಿಟ್ಟು ಅಪ್ಲೈ ಮಾಡಿ. ಅಪ್ಲೈ ಮಾಡಿಬಿಟ್ಟು ನಿಮ್ಮ ಒಂದು ರೆಸ್ಯೂಮ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಡಿಸ್ಕ್ರಿಪ್ಷನಲ್ಲಿ ನನ್ನ ಒಂದು ರೆಸ್ಯೂಮ್ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ವಿಡಿಯೋ ನೋಡಿ ರೆಸ್ಯೂಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ರೆಸ್ಯೂಮ್ ಕ್ರಿಯೇಟ್ ಮಾಡಿದ್ರೆ ಮಾತ್ರನೇ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋಕ್ಕಾಗೋದು. ಅದಕ್ಕೋಸ್ಕರ ರೆಸ್ಯೂಮ್ ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಕೂಡ ಕ್ರಿಯೇಟ್ ಮಾಡಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಯಾರು ಕೂಡ ಒಂದು ರೂಪಾಯಿ ಕೊಡೋಕ್ಕೆ ಹೋಗಬೇಡಿ ಯಾವುದೇ ಒಂದು ಜಾಬ್ಗೆ. ಪ್ರತಿಯೊಬ್ಬರಿಗೂ ಕೂಡ ಕೆಲಸ ಸಿಗಲಿ. ಧನ್ಯವಾದ.